ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ತುರ್ತು ಸಭೆಯೊಂದನ್ನು ಕರೆಯಲಾಗಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ ಸದ್ಯದ ದೇಶದ ಕೊರೋನಾ ಪರಿಸ್ಥಿತಿ ಮತ್ತು ಮೂರನೇ ಅಲೆ ಇದರ ಬಗ್ಗೆ ಚರ್ಚೆ ಆಗುತ್ತೆ ಹಾಗೇನೇ ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡಿರತಕ್ಕಂತ ಹೊಸ ತಳಿ ಒಮಿಕ್ರಾನ್ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಇದೆಲ್ಲವೂ ಕೂಡ ತುರ್ತಾಗಿ ಪ್ರಧಾನಿ ನೇತೃತ್ವದಲ್ಲಿ ನಡೆಯತಕ್ಕಂತ ಸಭೆಯಲ್ಲಿ ಚರ್ಚೆಗೆ ಬರತಕ್ಕಂತ ವಿಚಾರ ಅಂದ್ರೆ ಹೇಗೆ ನಾವು ಇದನ್ನ ಕಂಟ್ರೋಲ್ ಮಾಡಬಹುದು ಹೊಸ ರೂಪಾಂತರಿ ವೈರಸ್ ಒಮಿಕ್ರಾನ್ ಬಗ್ಗೆ ಕೂಡ ಮಾಹಿತಿಯನ್ನ ಪಡಿತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮುಖವಾಗಿ ಏರ್ಪೋರ್ಟ್ ಗಳಲ್ಲಿ ಯಾವ ರೀತಿ ಬಿಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಇದೆ ಬೇರೆ ದೇಶದಿಂದ ಫ್ಲೈಟ್ ಗಳು ಬಂದು ಲ್ಯಾಂಡ್ ಆಗ್ತವೆ ಸೋ ಅಲ್ಲಿ ಏನು ಕ್ರಮವನ್ನು ತೆಗೆದುಕೊಳ್ಳಬೇಕು ದೆಹಲಿ ಮುಂಬೈ ಕೋಲ್ಕತ್ತಾ ಚೆನ್ನೈ ಬೆಂಗಳೂರು ಸೇರಿದಂತೆ ಬಹುತೇಕ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗಳಿಗೆ ಕನೆಕ್ಟಿಂಗ್ ಫ್ಲೈಟ್ಸ್ ಅಲ್ಲಿ ಬರ್ತಾರೆ ಜನ ಸೊ ಹಾಗೆ ಬಂದಂತಹ ಜನರನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ ಈಗಾಗಲೇ ಆರೋಗ್ಯ ಸಚಿವ ಸುಧಾಕರ್ ಹೇಳ್ತಾ ಇದ್ರು ಅವರು ಏರ್ಪೋರ್ಟ್ ಅನ್ನ ಬಿಡೋ ಹಾಗೆ ಇಲ್ಲ ನೆಗೆಟಿವ್ ರಿಪೋರ್ಟ್ ಬರೋ ತನಕ ಆ ತರದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ನವದೆಹಲಿಯ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ ಶಬೀರ್ ಈಗ ತುರ್ತು ಸಭೆಯನ್ನು ಕರೆದಿದ್ದಾರೆ ಪ್ರಧಾನಿ ಮೋದಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರಬಹುದು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ ಅರವಿಂದ್ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಈ ಸಭೆ ಈಗ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ ಯಾಕಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಈಗಾಗಲೇ ಹೊಸ ಕೊರೋನಾ ತಳಿ ಪತ್ತೆಯಾಗಿರುವಂತದ್ದು ಅದಕ್ಕೆ ಈಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಒಮಿಕ್ರಾನ್ ಅನ್ನೋ ಒಂದು ಹೆಸರನ್ನ ಕೂಡ ಇಟ್ಟಿದೆ ಈ ಒಂದು ಸೋಂಕು ಏನು ಈಗ ವಿದೇಶಗಳಲ್ಲಿ ಭಾರಿ ವೇಗವಾಗಿ ಹಬ್ತಾ ಇರುವಂತದ್ದು ಮತ್ತೆ ಕೊರೋನಾ ಲಸಿಕೆ ಪಡೆದುಕೊಂಡ್ರು ಕೂಡ ಅದರ ವಿರುದ್ಧ ಪರಿಣಾಮಕಾರಿಯಾಗಿ ಕೆಲಸ ಮಾಡಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನ ಕೂಡ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಭಾರತದಲ್ಲಿ ಮುನ್ನೆಚ್ಚರಿಕೆಯಾಗಿ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕು ಮತ್ತೆ ಯಾವ ರೀತಿಯಾಗಿ ಏನು ಕಾರ್ಯತಂತ್ರಗಳು ಇರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಪ್ರಧಾನಮಂತ್ರಿಗಳು ಚರ್ಚೆಯನ್ನ ನಡೆಸಲಿದ್ದಾರೆ ಬಹಳ ಪ್ರಮುಖವಾದಂತಹ ಚರ್ಚಾ ವಿಷಯ ಇದೇ ಆಗಿರುತ್ತೆ ಯಾಕೆಂದ್ರೆ ಈಗ ಅಮೆರಿಕ ಮತ್ತೆ ಬೇರೆ ಬೇರೆ ಯುರೋಪಿಯನ್ ದೇಶಗಳು ಈಗಾಗಲೇ ದಕ್ಷಿಣ ಆಫ್ರಿಕಾದಿಂದ ವಿದೇಶ ಏನು ವಿಮಾನಗಳ ಹಾರಾಟ ಏನಿದೆ ಅವುಗಳನ್ನ ನಿಷೇಧ ಮಾಡಿರುವಂತದ್ದು ಹೀಗಾಗಿ ಭಾರತ ಕೂಡ ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಮಾಲೋಚನೆಯನ್ನ ಮಾಡ್ತಿದ್ದಾರೆ ದಕ್ಷಿಣ ಆಫ್ರಿಕಾದಿಂದ ಬರುವಂತಹ ವಿಮಾನಗಳಿಗೆ ನಿಷೇಧವನ್ನ ಏರ್ಬೇಕಾ ಅಥವಾ ಅವರನ್ನ ಕ್ವಾರಂಟೈನ್ ಮಾಡುವಂತ ಏನು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾ ಯಾವ ರೀತಿಯಾದಂತಹ ಕ್ರಮಗಳು ಇರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗುತ್ತೆ ಬಹಳ ಪ್ರಮುಖವಾಗಿ ಈ ವೇರಿಯಂಟ್ ವೈರಸ್ ಏನ್ ಕಂಡು ಬಂದಿದೆ ಇದರ ಗುಣಲಕ್ಷಣಗಳು ಏನು ಮತ್ತೆ ಇದು ಹೇಗೆ ವರ್ತಿಸುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಯನ್ನು ಕೂಡ ತಜ್ಞರಿಂದ ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಪ್ರಧಾನಮಂತ್ರಿಗಳು ಮಾಡ್ತಿದ್ದಾರೆ ಇನ್ ಸೇಮ್ ಟೈಮ್ ಇದ್ರ ಜೊತೆಗೆ ಭಾರತದಲ್ಲಿ ವ್ಯಾಕ್ಸಿನೇಷನ್ ಯಾವ ಹಂತದಲ್ಲಿದೆ ಮತ್ತೆ ಇನ್ನು ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ ಮಾಹಿತಿಯನ್ನ ಅಧಿಕಾರಿಗಳಿಂದ ಪ್ರಧಾನಮಂತ್ರಿಗಳು ಪಡ್ಕೊಳ್ತಾರೆ ಅರವಿಂದ್ ಹಾಗೆ ಸಂಪರ್ಕದಲ್ಲಿರಿ ಶಬೀರ್ ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ ಇನ್ನಷ್ಟು ಅಪ್ಡೇಟ್ಸ್ ಗಳು ಸಿಗ್ತಾ ಇದೆ ಏನು ಅಂತಕ್ಕಂಥದನ್ನ ನೋಡೋಣ ಪ್ರಧಾನಿ ಮೋದಿಯ ನೇತೃತ್ವದಲ್ಲಿ ತುರ್ತು ಸಭೆ ವಿಶ್ವದ ನಾಲ್ಕು ರಾಷ್ಟ್ರಗಳಲ್ಲಿ ಕಾಣಿಸಿಕೊಂಡಿದೆ ಒಮಿಕ್ರೋನ್ ವೇರಿಯಂಟ್ ಎಚ್ಚರಿಕೆಯಾಗಿ ದಕ್ಷಿಣ ಆಫ್ರಿಕಾದಿಂದ ಬರತಕ್ಕಂಥ ಪ್ರಯಾಣಿಕರಿಗೆ ನಿಷೇಧ ಹೇರಿದೆ ಅಮೆರಿಕ ಬ್ರಿಟನ್ ಕೂಡ ಈಗಾಗಲೇ ಈ ನಿರ್ಧಾರವನ್ನು ತಗೊಂಡ್ಬಿಟ್ಟಿದೆ ಈಗಾಗಲೇ ಆದೇಶವನ್ನು ಹೊರಡಿಸಿದೆ ಸೋಮವಾರದಿಂದ ಬರತಕ್ಕಂಥ ಆದೇಶ ಇದು ದಕ್ಷಿಣ ಆಫ್ರಿಕಾದಿಂದ ಬರತಕ್ಕಂಥ ಫ್ಲೈಟ್ಗಳನ್ನು ರದ್ದು ಮಾಡಿರ್ತಾರೆ ಅದು ಎರಡೂ ಕಡೆ ಟೂ ವೇ ಮಾಡಿರ್ತಾರೆ ಅಮೆರಿಕಾದಿಂದ ದಕ್ಷಿಣ ಆಫ್ರಿಕಾಗೂ ಫ್ಲೈಟ್ಸ್ ಹೋಗಬಾರ್ದು ಅಲ್ಲಿಂದ ಅಮೆರಿಕಾಗೂ ಬರಬಾರ್ದು ಆ ರೀತಿ ಇವತ್ತು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಏನು ಸಭೆ ನಡೆಯುತ್ತೆ ನಮ್ಮಲ್ಲೂ ಕೂಡ ಬಹುತೇಕ ಈ ರೀತಿಯಾದಂತಹ ಕಠಿಣ ನಿರ್ಬಂಧಗಳನ್ನು ಹೇರುವಂತಹ ಸಾಧ್ಯತೆ ಇದೆ ಎಲ್ಲವೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ನಮ್ಮ ದೇಶದಲ್ಲಿ ಒಮಿಕ್ರಾನ್ ಇನ್ನೂ ಕೂಡ ಕಾಣಿಸ್ಕೊಂಡಿಲ್ಲ ಸುಮಾರು ಕಡೆ ಜಿನೋಮಿಕ್ ಸೀಕ್ವೆನ್ಸಿಂಗ್ಗೆ ಕಳಿಸ್ಕೊಟ್ಟಿದ್ದಾರೆ ಅದರ ರಿಪೋರ್ಟ್ ಇನ್ನೂ ಕೂಡ ಬರಬೇಕಾಗಿದೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೋತೀನಿ ಶಬೀರ್ ಈಗ ನಮ್ಮ ದೇಶದಲ್ಲೂ ಕೂಡ ಈ ರೀತಿ ಕಠಿಣ ನಿರ್ಬಂಧವನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇದೆಯಾ ದಕ್ಷಿಣ ಆಫ್ರಿಕಾಗೆ ಫ್ಲೈಟ್ ಹೋಗೋದು ಬೇಡ ಅಲ್ಲಿಂದ ಬರೋದು ಬೇಡ ಅಂತ ಏನಾದ್ರು ತೀರ್ಮಾನ ತಗೋಬಹುದಾ ಅಂತ ಖಂಡಿತವಾಗ್ಲೂ ಆ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೆಯುವಂತ ಸಾಧ್ಯತೆಗಳಿದಾವೆ ಯಾಕೆಂದ್ರೆ ಅಮೆರಿಕ ಬ್ರಿಟನ್ ಸೇರಿದಂತೆ ಬೇರೆ ಬೇರೆ ಕೆಲವೊಂದಿಷ್ಟು ರಾಷ್ಟ್ರಗಳು ಈಗಾಗಲೇ ದಕ್ಷಿಣ ಆಫ್ರಿಕಾಕ್ಕೆ ವಿಮಾನ ಹಾರಾಟಗಳೇನಿತ್ತು ಅವುಗಳನ್ನು ನಿಷೇಧ ಮಾಡಿದೆ ಯಾಕೆಂದ್ರೆ ಒಮ್ಮೆ ಒಮಿಕ್ರಾನ್ ಭಾರತಕ್ಕೆ ಅಥವಾ ಬೇರೆ ದೇಶಗಳಿಗೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಅದರ ಹರಡುವಿಕೆಯ ವ್ಯಾಪ್ತಿ ಏನಿದೆ ಅದು ಬಹಳಷ್ಟು ವೇಗವಾಗಿರುವಂತಹ ಹಿನ್ನೆಲೆಯಲ್ಲಿ ಅದನ್ನು ಮತ್ತೆ ನಿಯಂತ್ರಣ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಫ್ಲೈಟ್ ಗಳನ್ನು ನಿಷೇಧ ಮಾಡುವಂತ ಕೆಲಸವನ್ನ
ಬಹಳಷ್ಟು ದೇಶಗಳು ಮಾಡ್ತಾ ಇದ್ದಾವೆ ಅದೇ ಹಾದಿಯಲ್ಲಿ ಭಾರತವು ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅಂತ ಈಗ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಈಗ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡು ಮುಂದೆ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ಪಡೆದುಕೊಳ್ತಾರೆ ಇದಾದ ಬಳಿಕ ಭಾರತಕ್ಕೆ ದಕ್ಷಿಣ ಆಫ್ರಿಕಾದ ವಿಮಾನಗಳನ್ನ ನಿರ್ಬಂಧ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಅಂತಿಮ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ ಅರವಿಂದ್ ಅಂದ್ರೆ ಇವತ್ತೇ ಏನಾದರೂ ತೀರ್ಮಾನ ಆಗಬಹುದು ಅಂತೀರಾ ಅಥವಾ ಇನ್ನೊಂದು ಸ್ವಲ್ಪ ತಡವಾಗುತ್ತಾ ಈ ಸಭೆಯ ಬಳಿಕ ಬಹುತೇಕ ಆ ಒಂದು ಅಂತಿಮ ನಿರ್ಧಾರಗಳು ಪ್ರಕಟ ಆಗುವಂತ ಸಾಧ್ಯತೆಗಳಿದಾವೆ ಈಗ ಸದ್ಯಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಇದಾದ ಬಳಿಕ ಕೊರೋನಾ ಟಾಸ್ಕ್ ಫೋರ್ಸ್ ಸಮಿತಿಯ ಜೊತೆಗೂ ಕೂಡ ಸಭೆಯನ್ನ ನಡೆಸಬಹುದಾದಂತ ಸಾಧ್ಯತೆಗಳಿದಾವೆ ಈ ಎಲ್ಲಾ ಹಂತದ ಸಭೆಗಳು ಮುಕ್ತಾಯ ಆದ ಬಳಿಕ ಭಾರತ ತನ್ನ ಒಟ್ಟಾರೆ ನಿಲುವುಗಳನ್ನ ನಿರ್ಧಾರಗಳನ್ನ ಪ್ರಕಟಿಸಬಹುದು ಅಂದ್ರೆ ಏನು ದಕ್ಷಿಣ ಆಫ್ರಿಕಾದ ಜೊತೆಗೆ ವಿಮಾನದ ಹಾರಾಟವನ್ನು ನಿಷೇಧಿಸಬೇಕಾ ಬೇಡವಾ ಅನ್ನುವಂಥದ್ದು ಒಂದು ಜೊತೆಗೆ ಭಾರತದಲ್ಲಿ ಕೊರೋನಾ ನಿಯಮಗಳನ್ನ ಮತ್ತಷ್ಟು ಬಲಿಷ್ಠ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ವಿಶೇಷವಾಗಿ ಒಮಿಕ್ರಾನ್ ಸೋಂಕಿಗೆ ನಿಯಂತ್ರಣಕ್ಕೆ ಯಾವ ರೀತಿಯಾದಂತ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಗೈಡ್ಲೈನ್ಸ್ ಅನ್ನು ಕೂಡ ಹೊರಡಿಸುವಂತ ಸಾಧ್ಯತೆಗಳಿದಾವೆ ಅರವಿಂದ್ ಓಕೆ ಥ್ಯಾಂಕ್ ಯು ಶಬೀರ್ ತಮ್ಮ ಎಲ್ಲ ಮಾಹಿತಿಗಾಗಿ ಸೊ ಕೇಂದ್ರ ಸರ್ಕಾರ ಕೂಡ ಈಗ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರಗಳು ಕೂಡ ಎಚ್ಚೆತ್ತುಕೊಳ್ಬೇಕಿದೆ ಯಾಕೆಂದ್ರೆ ಸಂಭಾವ್ಯ ಒಮಿಕ್ರಾನ್ ದಾಳಿಯಿಂದ ತಡಿಬೇಕು ಅಂತಂದ್ರೆ ಈಗಲೇ ಕ್ರಮಗಳನ್ನು ಕೈಗೊಳ್ಳತಕ್ಕಂಥದ್ದು ಒಳ್ಳೆಯದು.